ಆತ್ಮೀಯರ ಎಸ್ ಸಿ ಅಕಾಡೆಮಿ ಧಾರವಾಡಗೆ ಸ್ವಾಗತ. ನಾನು ನಿಮ್ಮ ಸುರೇಶ್. ಇವತ್ತಿನ ವಿಡಿಯೋ ಮಾನವನ ಕಣ್ಣಿನ ರಚನೆ, ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ. ಮಾನವನ ಕಣ್ಣು ಗೋಲಾಕಾರವಾಗಿದ್ದು ಸರಿಸುಮಾರು 2.3 ಸೆಂಟಿಮೀಟರ್ ದಷ್ಟು ವ್ಯಾಸವನ್ನು ಹೊಂದಿದೆ. ಆದ್ಮೇಲೆ ಇಂತಹ ಕಣ್ಣು ಪ್ರಮುಖವಾಗಿ ಮೂರು ಪೊರೆಗಳಿಂದಾಗಿದೆ. ಆ ಮೂರು ಪೊರೆಗಳು ಯಾವುವು ಅಂತಂದ್ರೆ ಸ್ಕ್ಲೀರಾ, ಕೊರಾಯ್ಡ್ ಮತ್ತು ರೆಟಿನಾ. ಹಾಗೇನೆ ಇದರ ಜೊತೆಗೆ ಅನೇಕ ಪ್ರಮುಖವಾಗಿರತಕ್ಕಂತಹ ಭಾಗಗಳನ್ನು ಒಳಗೊಂಡಿದೆ. ಹಾಗಾದ್ರೆ ಆ ಪ್ರಮುಖವಾದ ಭಾಗಗಳು ಯಾವುವು ಅಂತಂದ್ರೆ ಕಾರ್ನಿಯಾ, ಐರಿಶ್, ಪಾಪೆ, ಸಿಲಿಯರಿ ಸ್ನಾಯುಗಳು, ಸ್ಫಟಿಕ ಮಸೂರ, ಕಾಚಕ ರಸಧಾತು ಮತ್ತು ಚಾಕ್ಷುಷ ನರಗಳು. ಆದ್ಮೇಲೆ ಕಣ್ಣಿನ ಅತ್ಯಂತ ಹೊರೆ ಪೊರೆನ ಯಾವುದು ಅಂತಂದ್ರೆ ಸ್ಕ್ಲೀರಾ ಪೊರೆ. ಈ ಸ್ಕ್ಲೀರಾ ಪೊರೆಯು ಕಣ್ಣಿನ ಗುಡ್ಡೆಯ ಮುಂಭಾಗದಲ್ಲಿ ಉಬ್ಬಿಕೊಂಡು ಪಾರದರ್ಶಕ ಆಗಿದೆ. ಈ ಪಾರದರ್ಶಕವಾಗಿರತಕ್ಕಂತಹ ಈ ಭಾಗವನ್ನೇ ನಾವು ಕಾರ್ನಿಯಾ ಅಂತ ಹೇಳ್ತಾ ಇದೀವಿ. ಇದರ ಮೂಲಕನೇ ಅಂದ್ರೆ ಕಾರ್ನಿಯಾದ ಮೂಲಕನೇ ಬೆಳಕು ನಮ್ಮ ಕಣ್ಣನ್ನು ಏನ್ ಮಾಡ್ತದೆ ಅಂದ್ರೆ ಪ್ರವೇಶ ಮಾಡ್ತದೆ. ಆದ್ಮೇಲೆ ಇನ್ನು ಎರಡನೇ ಪೊರೆ ಯಾವುದು ಅಂತಂದ್ರೆ ಕೊರಾಯ್ಡ್ ಪೊರೆ. ಈ ಕೊರೈಡ್ ಪೊರೆಯಲ್ಲಿ ರಕ್ತನಾಳಗಳು ಮತ್ತು ನರಗಳು ಕಂಡು ಬರುತ್ತವೆ. ಇನ್ನು ಮೂರನೆಯ ಪೊರೆನೆ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಪೊರೆನೆ ಯಾವುದು ಅಂತಂದ್ರೆ ರೆಟಿನಾ ಅಕ್ಷಿಪಟಲ ಅಂತ ಹೇಳ್ತಾ ಇದೀವಿ. ಇದು ಕಣ್ಣುಗುಡ್ಡೆಯ ಮೂರನೆಯ ಪೊರೆಯಾಗಿದೆ. ಆದ್ಮೇಲೆ ಇದರ ಮೇಲೆ ಏನಾಗ್ತದೆ ಅಂದ್ರೆ ಯಾವುದೇ ಒಂದು ವಸ್ತುವಿನ ತಲೆ ತೆಳೆಗಾದ ಪ್ರತಿಬಿಂಬ ಉಂಟಾಗ್ತದೆ. ಇನ್ನು ಕಣ್ಣಿನ ಪ್ರಮುಖ ಭಾಗಗಳಲ್ಲಿ ಐರಿಶ್ ಅಂತ ಭಾಗ ಬರ್ತದೆ. ಈ ಐರಿಶ್ ಭಾಗವೇ ನಮ್ಮ ಕಣ್ಣಿನ ಬಣ್ಣಕ್ಕೆ ಕಾರಣವಾಗಿರತಕ್ಕಂತಹ ಭಾಗ. ಇದು ಕಡು ಕಪ್ಪಾದ ಸ್ನಾಯುಗಳಿಂದ ಆಗಿರತಕ್ಕಂತಹ ಒಂದು ರಚನೆ. ಈ ಐರಿಶ್ ಭಾಗನೇ ಕಣ್ಣಿನ ಬೇರೆ ಬೇರೆ ಕಣ್ಣಿನ ಬಣ್ಣಕ್ಕೆ ಕಾರಣ ಆಗಿದೆ. ಸಾಮಾನ್ಯವಾಗಿ ಕಪ್ಪು ಕಣ್ಣುಗಳು, ನೀಲಿ ಕಣ್ಣುಗಳು, ಕೆಂಪು ಕಣ್ಣುಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಾನವರ ವಿವಿಧ ಕಣ್ಣಿನ ಬಣ್ಣಕ್ಕೆ ಕಾರಣವಾದ ಭಾಗನೇ ಯಾವುದು ಅಂದ್ರೆ ಈ ಐರಿಶ್ ಭಾಗ. ಜೊತೆಗೆ ಇದು ಏನ್ ಮಾಡ್ತದೆ ಅಂತಂದ್ರೆ ಬೆಳಕು ಕಣ್ಣನ್ನ ಒಳಗೆ ಪ್ರವೇಶ ಮಾಡ್ತದೆ. ಆದ್ರೆ ಆ ಬೆಳಕನ್ನ ಪ್ರವೇಶ ಮಾಡತಕ್ಕಂತಹ ಪ್ರಮಾಣವನ್ನ ಪುಪ್ಪಿಲದ ಮೂಲಕ ನಿಯಂತ್ರಿಸತಕ್ಕಂತಹ ಕೆಲಸನ ಯಾವ್ದು ಮಾಡ್ತದೆ ಅಂದ್ರೆ ಈ ಐರಿಶ್ ಭಾಗ ಮಾಡ್ತದೆ. ಆದ್ಮೇಲೆ ಮತ್ತೊಂದು ಪ್ರಮುಖವಾದ ಭಾಗಣ ಯಾವುದು ಅಂದ್ರೆ ಪಾಪೆ ಅಥವಾ ಫುಫಿಲ್ ಅಂತ ಹೇಳ್ತಾರೆ. ಈ ಐರಿಶ್ಯದ ಮಧ್ಯಭಾಗದಲ್ಲಿ ಒಂದು ರಚನೆ, ಗೋಲಾಕಾರದ ರಚನೆ ಕಂಡು ಬರುತ್ತದೆ. ಆ ರಚನೆಯನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಪಾಪೆ ಅಥವಾ ಫುಫಿಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಕಣ್ಣುಗುಡ್ಡೆಯ ಒಳಗೆ ಬೆಳಕು ಪ್ರವೇಶ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಪಾಪೆಯ ಮೂಲಕನ ಆಗ್ಬೇಕಾಗ್ತದೆ. ಹಾಗಾಗಿ ಈ ಪಾಪೆಯನ್ನ ನಾವು ಕಣ್ಣಿನ ಕಿಟಕಿ ಅಂತೂ ಕೂಡ ನಾವು ಕರಿಬಹುದು. ಹಾಗಾದ್ರೆ ಈ ಪಾಪೆಯ ಗಾತ್ರವನ್ನ ನಿಯಂತ್ರಿಸತಕ್ಕಂತಹ ಕೆಲಸನ ಯಾವುದು ಮಾಡ್ತದೆ ಅಂದ್ರೆ ಐರಿಶ್ ಭಾಗ ಮಾಡ್ತದೆ. ಆದ್ಮೇಲೆ ಇನ್ನು ಈ ಪಾಪೆಯ ಹಿಂಭಾಗದಲ್ಲಿ ಒಂದು ಸ್ಫಟಿಕ ಮಸೂರ ಕಂಡು ಬರ್ತದೆ, ಅದೇ ದ್ವೀಪೀನ ಮಸೂರ. ಹಾಗಾದ್ರೆ ಈ ದ್ವೀಪೀನ ಮಸೂರ ಏನ್ ಮಾಡ್ತದೆ ಅಂತಂದ್ರೆ ಈ ವಸ್ತುವಿನ ಪ್ರತಿಬಿಂಬವನ್ನ ರೆಟಿನಾದ ಮೇಲೆ ಬೀಳುವ ಹಾಗೆ ಮಾಡ್ತಕ್ಕಂತಹ ಕೆಲಸನ ಯಾವ್ದು ಮಾಡ್ತದೆ ಅಂದ್ರೆ ಈ ಮಸೂರ ಮಾಡ್ತದೆ. ಹಾಗಾದ್ರೆ ಈ ಮಸೂರವನ್ನ ಯಾವ್ದು ಹಿಡಿದಿಟ್ಕೊಂಡಿರ್ತಾವೆ ಅಂದ್ರೆ ಸಿಲಿಯರಿ ಸ್ನಾಯುಗಳು ಹಿಡಿದಿಟ್ಕೊಂಡಿರ್ತಾವೆ. ಒಟ್ಟಿನಲ್ಲಿ ವಸ್ತುವಿನ ಸಂಗಮ ಬಿಂದು ಅಂದ್ರೆ ರೆಟಿನಾದ ಮೇಲೆ ಹೋಗೇನೆ ಆ ಚಿತ್ರ ಅಥವಾ ವಸ್ತುವಿನ ಪ್ರತಿಬಿಂಬ ಮೂಡಬೇಕಾಗ್ತದೆ. ಹಾಗಾದ್ರೆ ಆ ವಸ್ತುವಿನ ಏನು ಅಂತಂದ್ರೆ ಒಂದು ಪ್ರತಿಬಿಂಬವನ್ನ ರೆಟಿನಾದ ಮೇಲೆ ಬೀಳುವಂತೆ ಮಾಡ್ತಕ್ಕಂತಹ ಕೆಲಸನ ಯಾವ್ದು ಮಾಡ್ತದೆ ಅಂದ್ರೆ ಮಸೂರ ಮಾಡ್ತದ. ನಂತರ ಪ್ರಮುಖ ಭಾಗಗಳಲ್ಲಿ ಸಿಲಿಯರಿ ಸ್ನಾಯುಗಳು ಅಂತ ಹೇಳ್ತೀವಿ ಅಥವಾ ಸಿಲಿಯರಿ ಮಸಲ್ಸ್ ಅಂತ ಹೇಳ್ತಾ ಇದೀವಿ. ಈ ಸಿಲಿಯರಿ ಮಸಲ್ಸ್ ಗಳು ಏನ್ ಮಾಡ್ತಾ ಇದಾವೆ, ಯಾವುದನ್ನು ಹಿಡಿದಿಟ್ಟಿರ್ತಾವೆ ಅಂದ್ರೆ ಮಸೂರವನ್ನ ಹಿಡಿದಿಟ್ಟಿರ್ತಾವೆ. ಇವುಗಳ ಸಂಕುಚನತೆ ಮತ್ತು ವಿಕಸನತೆಯಿಂದಾಗಿ ಮಸೂರದ ವಕ್ರತೆಯನ್ನು ಏನ್ ಮಾಡ್ತಾವೆ ಅಂದ್ರೆ ಹೆಚ್ಚು ಕಡಿಮೆ ಮಾಡ್ತಕ್ಕಂತಹ ಕೆಲಸ ಯಾವ ಮಾಡ್ತಾ ಇದಾವೆ ಅಂತಂದ್ರೆ ಈ ಸಿಲಿಯರಿ ಸ್ನಾಯುಗಳು ಮಾಡ್ತಾ ಇದಾವೆ. ಒಟ್ಟಿನಲ್ಲಿ ಮಸೂರದ ವಕ್ರತೆಯನ್ನ ಹೆಚ್ಚು ಕಡಿಮೆ ಮಾಡ್ತಕ್ಕಂತಹ ಕೆಲಸ ಯಾವ ಮಾಡ್ತಾ ಇದಾವೆ ಅಂತಂದ್ರೆ ನಮ್ಮ ಸಿಲಿಯರಿ ಸ್ನಾಯುಗಳು ಮಾಡ್ತಾ ಇದಾವೆ. ಆದ್ಮೇಲೆ ಇನ್ನೊಂದು ಪ್ರಮುಖವಾದ ಭಾಗನೇ ಯಾವ್ದು ಅಂದ್ರೆ ಚಾಕ್ಷುಷ ನರಗಳು, ಆಪ್ಟಿಕ್ ನರ್ವ್ಸ್ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಈ ಆಪ್ಟಿಕ್ ನರ್ವ್ಸ್ ಗಳು ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಕಣ್ಣಿನ ಮೂರನೇ ಪೊರೆ ಯಾವ್ದು ಅಂದ್ರೆ ರೆಟಿನಾ ಪೊರೆ. ಆ ರೆಟಿನಾ ಪೊರೆಯಲ್ಲಿ ವಿಶೇಷವಾದ ಜೀವಕೋಶಗಳಿದಾವೆ. ಯಾವ್ದು ಅಂದ್ರೆ ಕೋನ್ ಮತ್ತು ರಾಡ್ ಸೆಲ್ಸ್ ಗಳಿದಾವೆ. ಪ್ರತಿಯೊಂದು ಕೋನ್ ಮತ್ತು ರಾಡ್ ಸೆಲ್ಸ್ ಇಂದ ಒಂದೊಂದು ನರಗಳು ಹೊರಗಡೆ ಬರುತ್ತವೆ. ಒಟ್ಟಿನಲ್ಲಿ ಎಲ್ಲಾ ಆ ರೆಟಿನಾದಲ್ಲಿ ಇರತಕ್ಕಂತಹ ಎಲ್ಲಾ ಜೀವಕೋಶಗಳಿಂದ ನರಗಳು ಹೊರಗಡೆ
ಎಲ್ಲಿ ಹೋಗ್ತಾ ಇದಾವೆ ಅಂದ್ರೆ ಕಣ್ಣುಗುಡ್ಡೆಯಿಂದ ಹೊರಗಡೆ ಹೋಗ್ತಾ ಇದಾವೆ. ಆ ಹೊರಗಡೆ ಹೋಗ್ತಕ್ಕಂತಹ ನರಗಳ ಒಂದು ಗುಂಪನ್ನೇ ನಾವು ಏನಂತೆ ಕರಿತಾ ಇದ್ದಾರೆ, ಚಾಕ್ಷುಷ ನರ ಆರ್ ಆಪ್ಟಿಕ್ ನರ್ವ್ ಅಂತ ಕರಿತೀವಿ. ಅದು ಎಲ್ಲಿ ಹೋಗ್ತದೆ ಅಂದ್ರೆ ಮಾನವನ ಮಿದುಳಿನ ಒಂದು ಭಾಗಣ ಯಾವುದು ಅಂತಾರೆ, ಮಹಾಮಸ್ತಿಷ್ಕ. ಮಹಾಮಸ್ತಿಷ್ಕ ಭಾಗಕ್ಕೆ ಅದು ಏನ್ ಮಾಡ್ತದೆ, ಸೇರ್ಕೊಳ್ತದೆ. ಇನ್ನು ಕಣ್ಣಿನ ಒಳಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಜಲೀಯ ದ್ರವ್ಯ ತುಂಬಿಕೊಂಡಿದೆ, ಅದನ್ನೇ ನಾವು ಏನಂತ ಕರಿತೀವಿ, ಕಾಚಕ ರಸ, ವಿಟ್ರಸ್ ಹ್ಯೂಮರ್ ಅಂತ ಹೇಳ್ತಾ ಇದೀವಿ. ಇದು ಕಣ್ಣುಗುಡ್ಡೆಯ ಪೊರೆಗಳು ಕುಸಿಯದಂತ ಏನ್ ಮಾಡ್ತದೆ ಅಂದ್ರೆ ತಡೆಗಟ್ಟತಕ್ಕಂತಹ ಕೆಲಸ ಮಾಡ್ತದೆ. ಅದ್ಮೇಲೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಇಲ್ಲಿ ಯಾವ್ಯಾವ ಅಂಶಗಳನ್ನು ನಾವು ಗಮನಿಸಬಹುದು ಅಂತಂದ್ರೆ, ಪಾರದರ್ಶಕವಾಗಿರುವ ಕಣ್ಣಿನ ಭಾಗ ಯಾವುದು ಅಂತ ಕೇಳಿದ್ರೆ ಅದೇ ಯಾವುದು ಅಂದ್ರೆ ಕಾರ್ನಿಯಾ. ಅಂದ್ರೆ ಪ್ರತಿಬಿಂಬಗಳು ಕಣ್ಣಿನ ಯಾವ ಪೊರೆಯ ಮೇಲೆ ಉಂಟಾಗ್ತಾ ಇದಾವೆ ಅಂದ್ರೆ ಆದ್ಮೇಲೆ ಅದು ರೆಟಿನಾ ಪೊರೆಯ ಮೇಲೆ ಉಂಟಾಗ್ತಾ ಇದಾವೆ. ಅಂದ್ರೆ ಕಣ್ಣಿನ ಬಣ್ಣಕ್ಕೆ ಕಾರಣವಾಗಿರುವ ಕಣ್ಣಿನ ಭಾಗವೇ ಯಾವುದು ಅಂದ್ರೆ ಐರಿಶ್ ಭಾಗ. ಆದ್ಮೇಲೆ ಇನ್ನ ರೆಟಿನಾದ ಮೇಲೆ ಯಾವ ವಿಧವಾಗಿರ್ತಕ್ಕಂತಹ ಪ್ರತಿಬಿಂಬ ಉಂಟಾಗ್ತದೆ ಅಂತಂದ್ರೆ ತಲೆ ಕೆಳಗಾದ ನೈಜ ಪ್ರತಿಬಿಂಬ ಉಂಟಾಗ್ತದೆ. ಇನ್ನು ಕಣ್ಣಿನ ಒಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸತಕ್ಕಂತಹ ಕಣ್ಣಿನ ಭಾಗ ಯಾವುದು ಅಂತಂದ್ರೆ ಅದೇ ಪುಪಿಲ್ ಭಾಗ. ಆದ್ಮೇಲೆ ಮತ್ತೆ ಒಂದು ವಿಡಿಯೋದೊಂದಿಗೆ ಬಿಟ್ಟಾಗೋಣ.